भारतीय जनता पार्टी के जनतीय देवर जनता जनार्दन आशीर्वाद विजय संकल्प यात्रा हमको यात्री जनर आशीर्वाद पड़ी हमगिर्तक अर्त ना जनकोस्क योजने दाखले अंकि अंश समेत जनर मुंटू सबके साथ सबके विश्वास सबका विश्वास सबका प्रयास अोष मंत्र भारतीय जनता पार्टी राज्य अभिवृद्धिगोस्कर ऐन अपारवान श्रम वह अदान जनते यात्रा हमको तमेल गए विधानसभा सदर्भली नाकु वर्ष कड़म अवधि नम भारतीय जनता पार्टी राज्य आड़ नए इंत वो सदर्भली बहुत एर वर्षको मेलपट कोरोना अंत भीकर सांक्रामिक रोग दी विश्ववे तत्सा नम देश सहित नम राज्य सेसको तुम संकड़ी इंत वो सदर्भली केंद्र राज्य सरकार ऐन जनकोस्कर कार्य जीव कापाड़ोस्क योजने अद जो कोरोना संकट वर्बंद मेले देश राज्य आर्थिक समस्या यहाँ निवारण माँ इवत ना वातावरण इडी देश राज्य है नम ने राष्ट्रीय यहाँ आर्थिक दिवाड़ है मुंबर देश ब्रिटन समेत यहाँ आर्थिक दिवाड़ी इंत वो सदर्भली भारत यहाँ मीरी मेटि मीरी इवत सदृढ़ आर्थिकते तुम प्रबल बेता है विश्वदल नम आर्थिकते मुंबर देश होलिसदा नेर राष्ट्र होलिसदा तुम सदृढ़वे कारण नम देश नायकत्व अदे तरह नम राज्य नम मुख्यमंत्री दूरदृष्टि योजना इंत वो सदर्भली चुनाव सदर्भली विजय संकल्प यात्रे हमकोडिदीवि यात्रे नाळे मार्च ಒಂದರಿಂದ ನಮ್ಮ ರಾಜ್ಯದಲ್ಲಿ ನಾಲ್ಕು ಸ್ಥಳಗಳಿಂದ ಆರಂಭ ಆಗುತ್ತದೆ ಒಂದನೇ ರಥ ಮಲೆ ಮಹದೇಶ್ವರ ಬೆಟ್ಟದ ಹಾನೂರು ತಾಲೂಕಿನಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆಪಿ ನಡ್ಡಾ ಅವರು ಇದಕ್ಕೆ ಚಾಲನೆ ಕೊಡುತ್ತಾರೆ ಎರಡನೇ ರಥ ಸಂಗೊಳ್ಳಿ ರಾಯಣ್ಣನ ಸ್ಮಾರಕ ನಂದಗಡದಿಂದ ಮಾರ್ಚ್ 2ನೇ ತಾರೀಕು ಕೇಂದ್ರ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ಅವರು ಚಾಲನೆ ಕೊಡುತ್ತಾರೆ ಮೂರನೇ ರಥ नूतन अनुभव मंटप निर्माण आगे बसव कल्याण बीदर जिले अमित शाह गृह सचिव चालने को अदे दिन नाकने रथ नम विभाग के बरतक नाकने रथ नाड़प्रभु केपेगौड़ प्रतिभा देवनहल्ली अल आवणी आवति आव स्थल नम केंद्र सचिव श्री जेपी नम केंद्र सचिव श्री अमित शाह चालने को यात्रे संदर्भदे सुमार इपत् दिवस इडी राज्यद्यंत नाकु रथ मुखातर यह यात्रे नड़ीतें इंत वो सदर्भली नम राज्य राष्ट्र मटद बीजेपी नायक सुमार ईवत नायक यात्री पागल्तर विविध सदर्भली राज्य मूवत् जिले इनूर इपत्कु विधानसभा क्षेत्र यात्रे संचार सुमार 8000 किलोमीटर अस्टू दीर्घ मार्ग यात्रे कवर माता इंत वो सदर्भली 80 रैली 75 सार्वजनिक सभी सदर्भ नड़ीत 150 रोड शो नड़ीत सुमार 4 कोटी
ಜನನ ಸಂಪರ್ಕ ಮಾಡುವಂತ ಉದ್ದೇಶದಿಂದ ಈ ಯಾತ್ರೆ ನಡೀತದೆ. ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಲ್ಲ ನಡೀತಾ ಇದೆ, ಅಲ್ಲಿಗೂ ನಾಯಕರನ್ನು ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತದೆ. ಯಾತ್ರೆಯ ಗುರಿ ಉದ್ದೇಶ ಏನು ಅಂದ್ರೆ, ಕನಿಷ್ಠ ನಮ್ಮ ರಾಜ್ಯದಲ್ಲಿ 150 ವಿಧಾನಸಭಾ ಕ್ಷೇತ್ರಗಳು ಗೆಲ್ಲಬೇಕು ಅಂತ. ಮತ್ತು ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಿದಂತ ಸಂದರ್ಭದಲ್ಲಿ ಸಂಪೂರ್ಣ ಬಹುಮತ ನಮ್ಗೆ ಬಂದಿರಲಿಲ್ಲ, ಆದ್ರೆ 20-23 ಸಾಲಿನಲ್ಲಿ ಸಂಪೂರ್ಣ ಬಹುಮತದಿಂದ ರಾಜ್ಯ ಸರ್ಕಾರನ ಇದೆಲ್ಲ ಒಂದು ಒಂದು ಜನಗೋಸ್ಕರ ಜನರಿಂದ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಒಂದು ಗುರಿಯಿಂದ ನಾವು ಈ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಯಾತ್ರೆ ಮಾರ್ಚ್ 25 ತಾರೀಕು ಕೊನೆ ಆಗ್ತದೆ. ಮಾರ್ಚ್ 25 ತಾರೀಕು ದಾವಣಗೆರೆಯಲ್ಲಿ ಈ ಯಾತ್ರೆಯ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ನೇತೃತ್ವ ವಹಿಸಿ ಒಂದು ಮೆಗಾ ರ್ಯಾಲಿಯನ್ನು ಮಾಡುವ ಮುಖಾಂತರ ಈ ಯಾತ್ರೆ ಸಮಾರೋಪ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಏನು 4ನೇ ಒಂದು ಯಾತ್ರೆ 3ನೇ ತಾರೀಕು ಆರಂಭ ಆಗ್ತದೆ. ಈ ಒಂದು ರಥ ನಮ್ಮ ಕೋಲಾರ ಜಿಲ್ಲೆಗೆ 12, 13, 14 ತಾರೀಕು ಮಾರ್ಚ್ 3 ದಿವಸಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತದೆ. 12ನೇ ತಾರೀಕು ಮಾಲೂರಿಗೆ 1.5 ಗಂಟೆಗೆ ಈ ಯಾತ್ರೆ ನಮ್ಮ ಜಿಲ್ಲೆ ಪ್ರವೇಶ ಮಾಡ್ತದೆ. ಮಾಲೂರಿನಲ್ಲಿ ರೋಡ್ ಶೋ ಮುಖಾಂತರ ಮಾಲೂರಲ್ಲಿ ಸಂಚಾರ ಮಾಡಿ ಕೋಲಾರ ಪ್ರವೇಶ ಮಾಡಿ ಕೋಲಾರಲ್ಲಿ ಸಂಜೆ 5:30-7:00 ತನಕ ಒಂದು ಸಾರ್ವಜನಿಕ ಸಭೆ ಇರ್ತದೆ 12ನೇ ತಾರೀಕು ಭಾನುವಾರ. ಅದೇ ಥರ 13ನೇ ತಾರೀಕು ಬೆಳಗ್ಗೆ 9 ಗಂಟೆ ಬಂಗಾರಪೇಟೆ ಪ್ರವೇಶ ಮಾಡಿ ನಂತರ KGF ಪ್ರವಾಸ ಮಾಡಿ KGF ಒಂದು ಸಾರ್ವಜನಿಕ ಸಭೆಯನ್ನು KGF ರೋಡ್ ಶೋ ಹಮ್ಮಿಕೊಂಡು ನಂತರ ಮುಳುಬಾಗಿಲು ಪ್ರವೇಶ ಮಾಡಿ ಮುಳುಬಾಗಿಲು ಸಂಜೆ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. 14ನೇ ತಾರೀಕು ಶ್ರೀನಿವಾಸಪುರಕ್ಕೆ ಭೇಟಿ ಕೊಟ್ಟು ಶ್ರೀನಿವಾಸಪುರದ ಮುಖಾಂತರ ಚಿಂತಾಮಣಿಗೆ ಈ ರಥ ಹೋಗ್ತದೆ. ಸೊ ಈ 12, 13, 14ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ರಥ ಸಂಚಾರ ಆಗ್ತದೆ.